उडुपिया नेत्रज्योति प्यारा मेडिकल कॉलेज वीडियो विवाद दिनकोंदु तिरुगळन्नु पडेदुकोळ्ळुत्ता इद्दु घटनेयन्नु खंडिसि इंदु उडुपि जिल्ला बीजेपी वतियिंद प्रतिभटने नडेयितु। उडुपि नगरद कडियाळिय बीजेपि कचेरियिंद एसपि कचेरि तनक प्रतिभटना जाथा सागि बंतु। बळिक नगर बन्नंजेयल्लिरुव एसपि कचेरियल्लि मनवि सल्लिसिद बीजेपि मुखंडरु तपितस्थर विरुद्ध सूक्त कानूनु क्रम कैगोळ्ळुवंते मनवि सल्लिसिदरु। प्रतिभटने साकुव मार्गदल्लि बिगि पोलीस बंदोबस्त व्यवस्थे माडलागित्तु। ಇದಕ್ಕಾಗಿ ಹೆಚ್ಚುವರಿ ಪೊಲೀಸರನ್ನ ಎಸ್ಪಿ ಹಾಕೆ ಅಕ್ಷಯ ಮಚ್ಚಿಂದ್ರ ಜಿಲ್ಲೆಗೆ ಕರೆಸಿಕೊಂಡಿದ್ರು। ಜಾಥಾ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು। ನಮಗದರಲ್ಲಿ ಸಹಿತ ಕೇಸಿನ ಗಂಭೀರತೆಯನ್ನು ಅರ್ಥ ಮಾಡ್ಕೊಬಹುದು। ಖಂಡಿತ ನಾವು ಅವರು ಹೇಳಿದ ಮಾತನ್ನು ಹೇಳ್ತಾ ಇದ್ದೇವೆ। ಹಿಡನ್ ಕ್ಯಾಮೆರಾ ಅಂತ ಹೇಳಿ ಯಾರು ಹೇಳ್ತಾ ಇಲ್ಲ। ಅವರು ಬರುವಾಗ ಕ್ಯಾಮೆರಾಗಳು ಇರಲಿಲ್ಲ ಅಷ್ಟೇ। ಆದರೆ ಆಗಿರೋದು ಮೊಬೈಲ್ ಕ್ಯಾಮೆರಾಗಳಲ್ಲಿ ಅದನ್ನು ಮಕ್ಕಳು ಸಹಿತ ಹೇಳ್ತಾ ಇದ್ದಾರೆ। 6 ತಿಂಗಳಿಂದ ಆಗ್ತಾ ಇದೆ। ಎಷ್ಟು ಕೆಟ್ಟ ಒಂದು ವಿಷಯ ಇದು। ಇದನ್ನ ಆಯ್ತು ಸುದ್ದಿ ಮಾಡಬೇಡಿ ಮರ್ಯಾದೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಸುಮ್ಮನೆ ಇದ್ದಾರೆ ಅದು ಸತ್ಯವೇ ನಮಗೂ ಮನಸ್ಸಿಲ್ಲ। ಆದರೆ ಇದು ಏನು ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ? ಇದರ ಪರಿಣಾಮ ಎಲ್ಲಿವರೆಗೆ ಹೋಗ್ತದೆ? ಹಿಂದೆ ಏನೆಲ್ಲ ಆಗಿದೆ? ಇಲ್ಲಿ ಕರಾವಳಿ ಎಷ್ಟು ದುಷ್ಟಕೃತ್ಯಗಳಿಗೆ ಬಲಿಯಾಗ್ತಿತ್ತು। ಹಿಂದೂ ಸಂಘಟನೆಗಳು ಅದನ್ನು ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿದೆ, ಕಾಲಕಾಲಕ್ಕೆ ಹೋರಾಟ ಮಾಡಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ, ಸರ್ಕಾರಕ್ಕೆ ಬುದ್ಧಿ ಹೇಳಿದೆ, ಎಲ್ಲವನ್ನೂ ಮಾಡ್ತಾ ಇದೆ। ನಾನು ಹೇಳ್ತಾ ಇರೋದು ರಾಜಕೀಯ ವಿಷಯಗಳು, ರಾಜಕೀಯ ಖಂಡಿತ ಅದು ನಾವು ಹಾಗೆ ಹೇಳ್ತೇವೆ, ನೀವು ಹೇಗೆ ಹೇಳ್ತೀರಿ ಕೊನೆಗೊಂದು ಹಂತಕ್ಕೆ ಬರ್ತದೆ। ಆದರೆ ಹಿಂದುತ್ವದ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ನಾವು ಮಾಡೋದಿಲ್ಲ, ನೀವು ಮಾಡಬೇಡಿ। ಇಲ್ಲಿ ಅಪಾಯಕ್ಕೊಳಗಾಗ್ತಾ ಇರೋದು ಹಿಂದೂ ಹಿಂದೂ ಹೆಣ್ಮಕ್ಕಳು, ಇದರಲ್ಲಿ ಅನುಮಾನ ಇದೆಯಾ ನಿಮಗೆ? ಹಿಂದೂ ಸಂಸ್ಥೆಗಳು ಅದರಲ್ಲಿ ಅನುಮಾನ ಇದೆಯಾ ನಿಮಗೆ? ಈ ಜಿಲ್ಲೆ ಅನ್ನುವಂಥದ್ದು ಕರಾವಳಿ ಜಿಲ್ಲೆ ಅನ್ನುವಂಥದ್ದು ಶಿಕ್ಷಣದ ಕ್ಷೇತ್ರದ ಕ್ರಾಂತಿಯನ್ನು ಮಾಡಿದವರು, ಶಿಕ್ಷಣದಲ್ಲಿ ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟವರು, ಸಂಸ್ಥೆಗಳೊಳಗೆ ಯಾರ್ಯಾರನ್ನು ಸುಳ್ತಾ ಇದ್ದಾರೆ, ಯಾರು ಮಕ್ಕಳು? ನಮಗಿರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಇರೋದಿಲ್ವಾ? ಯಾರ್ಯಾರು PFI ಅಲ್ಲಿ ಇದ್ದಂಥ ಆಕ್ಟಿವಿಸ್ಟ್ಗಳ ಮಕ್ಕಳು ಅನ್ನುವಂಥ ಮಾಹಿತಿ ಸಮಾಜದಲ್ಲಿದ್ದಾಗೆ ನಮಗಿದ್ದಾಗೆ ಡಿಪಾರ್ಟ್ಮೆಂಟಿಗೆ ಇರೋದಿಲ್ವಾ? ನೀವು ಹೇಗೆ ಅದನ್ನು ಏಕಾಏಕಿ ಮಕ್ಕಳ ಆಟಿಕೆ ಸಣ್ಣ ವಿಷಯ ಅಂತಲ್ಲಿ ಹೇಳಿ ಹೇಳ್ತೀರಿ? ಇಷ್ಟು ದೊಡ್ಡ ಗಂಭೀರ ವಿಷಯವನ್ನು ಎಲ್ಲವನ್ನು ಒಟ್ಟು ಅಪಾಯಕ್ಕೆ ತಳ್ಳುತ್ತಾ ಇದ್ದೀರಿ। ನಮ್ಮ ಆತಂಕ ಇರುವುದು ಇಷ್ಟೇ ವಿಷಯ, ರಾಜಕೀಯ ಭವಿಷ್ಯದ ಬಗ್ಗೆ ಅಲ್ಲ। ರಾಜಕೀಯದಿಂದ ಯಾರು ಏನಾದರೂ ನಮಗೇನು ಚಿಂತೆ ಇಲ್ಲ, ನಮಗಾಗಬೇಕಂತ ಹಿಂದೂ ಸಮಾಜ ಉಳಿದಿದೆ। ಶೌಚಾಲಯದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ವಿಡಿಯೋ ಚಿತ್ರೀಕರಣವನ್ನು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅವರ ಅಂಗದ ಹುಡುಗರಿಗೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಕೊಟ್ಟು ಅದನ್ನು ವೈರಲ್ ಮಾಡುವಂತ ವಿಷಯ ಈಗಾಗಲೇ ಉಡುಪಿ ರಾಜ್ಯಾದ್ಯಂತ ಜಿಲ್ಲೆ ದೇಶಾದ್ಯಂತ ಪ್ರಚಾರವಾಗಿದೆ। ಅದು ಯಾವತ್ತು ಈ ವಿಷಯ ನಮ್ಮ ವಿಷಯ ಗೊತ್ತಾಗಿದೆ। ಈ ನಿಟ್ಟಿನಲ್ಲಿ ನಿನ್ನೆ ಮೊನ್ನೆಯಿಂದ ಮಹಿಳಾ ಮೋರ್ಚಾ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ। ಇವತ್ತು ಜಿಲ್ಲಾ ಬಿಜೆಪಿಯಿಂದ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಉಡುಪಿ ಜಿಲ್ಲೆಯಲ್ಲಿ ಆಯಿತು। ನಾನು ಒಂದು ಹೇಳ್ತಾ ಇದ್ದೇನೆ, ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ಮಾಧ್ಯಮಗಳು ನೀವುಗಳು ಹೇಳ್ತಾ ಇದ್ದೀರಿ। ಪ್ರತಿ ಹೆಣ್ಣು ಮಕ್ಕಳ ವಿಷಯಗಳಲ್ಲಿ ಕೂಡ ನಮಗೆ ಗೊತ್ತಿದೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಬದ್ಧರಾಗಿ ಇರುವಂಥವರು। ಅಂಥ ಹೆಣ್ಣು ಮಕ್ಕಳನ್ನು ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಅವರ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಬಯಲಿಗೆಳಿಬೇಕು। ಇವತ್ತು ಏನು ನಾವು ಕೇರಳ ಸ್ಟೋರಿ ಅಂತ ಚಲನಚಿತ್ರ ಬಂದಿದೆ, ಅಂತಹ ಚಲನಚಿತ್ರವನ್ನು ನೋಡಿದಾಗ ನಮಗೆ ಎನಿಸ್ತಾ ಇದೆ ಇಂತಹ ಚಿತ್ರಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಹೆಣ್ಣು ಮಕ್ಕಳು ಕೂಡ ಭಾಗಿಯಾಗಬೇಕು ಅಂತ ಹೇಳುವ ದೃಶ್ಯವನ್ನು ಸೆರೆ ಹಿಡಿದು ಮಾಡಬೇಕು ಅಂತ ಹೇಳುವ ಅವರ ಮನಸ್ಥಿತಿ, ನೀಚ ಮನಸ್ಥಿತಿ ಈಗ ಕಾಣ್ತಾ ಇದೆ।